ಇದು 4 ಎಕರೆ ಜಾಗ. ಇದಕ್ಕೆ ರೋಡ್ ಈಗೇನೆ ಒಂದು ಲೋಕಲ್ ಟೌನಿಂದ 4 ಕಿಲೋಮೀಟ್ರ್ ಇದೆ. ಈ ಲ್ಯಾಂಡ್ಗಿಂತ ಮೊದಲೇ ಇಲ್ಲೊಂದು ಸಣ್ಣದು ರಿವರ್ ಯಾವಾಗಲೂ ಹರಿತಾನೆ ಇರ್ತದೆ. ಇದು ಬೇಸಿಗೆಗಾಲ, ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರು ಕಮ್ಮಿ ಇದೆ, ಬಟ್ ವರ್ಷ ಪೂರ್ತಿ ಹರಿತಾನೆ ಇರ್ತದೆ. ಜಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ಮನೆ ಕಾಣಿಸ್ತದೆ ನೋಡಿ, ಹಿಂದೆ ಇತ್ತಾರೋಡಿಂದ ಹಿಂದೆ ಮನೆವರೆಗೂ ಆಲ್ಮೋಸ್ಟ್ ಇದು ರೋಡ್ಗೇನೆ ಒಂದು 300 ಮೀಟ್ರ್ ಬರುತ್ತೆ. ನೀರಿಗೇನು ಸಮಸ್ಯೆ ಇಲ್ಲ, ಪಕ್ಕದಲ್ಲಿ ಅದು ಮೋಟರ್ ಇಟ್ಕೊಂಡು ಯಾವಾಗ ಬೇಕಾದ್ರೂ ಪಂಪ್ ಮಾಡ್ಕೊಬೋದು. ಒಂದಷ್ಟು ಹಳೆಯ ತೆಂಗಿನ ಮರಗಳಿದ್ದಾವೆ. ಅದೇ ಅವ್ರು ಒಪ್ಕೊಳ್ಳಿದ್ರಲ್ಲಪ್ಪ, ಕೊಡದೇ ಹೋದ್ರಲ್ಲ ಸಿಟ್ಟಿಂಗ್ ನೀವು ಅದನ್ನ. ಅವರು ಎಷ್ಟು ಬೆಲೆ ಮಾಡ್ಕೊಂಡು. ಇಲ್ಲಿ ಮುಂದೆ ಒಂದು ಮನೆ ಕಾಣಿಸುತ್ತೆ ನೋಡಿ, ಆ ಮನೆ ಇದೆಯಲ್ಲ, ಮನೆವರೆಗೂ ಈ ಜಾಗ 4 ಎಕರೆ ಬರುತ್ತೆ. ಖರಾಬೇನಿಲ್ಲ, ಇಲ್ಲೇ ರೆಡ್ ಸಾಯಿಲ್ ಇರುವಂಥದ್ದು ವಾಸ್ತು ಪ್ರಕಾರವಾಗಿದೆ. ರೋಡಿಂದ 4 ಅಡಿ ಎತ್ತರವಾಗಿದೆ ಲ್ಯಾಂಡು. ಈ ಲ್ಯಾಂಡು ಎಡಭಾಗ ಇತರ ಬೆಟ್ಟದ ವ್ಯೂ ಕೂಡ ಇದೆ. ಎಲೆಕ್ಟ್ರಿಕ್ ಕನೆಕ್ಷನ್ಗೆ ತಲೆ ಕೆಡಿಸ್ಕೊಂಗಿಲ್ಲ. ಲ್ಯಾಂಡ್ ಎದುರುಗಡೆ ಟ್ರಾನ್ಸ್ಫಾರ್ಮರ್ ಇದೆ. ಇದು ಲ್ಯಾಂಡು, ಆ ಮನೆಯಿಂದ ಸ್ಟಾರ್ಟಾಗಿ ಅಲ್ಲಿ ಬೈಕಲ್ಲಿ ಒಬ್ಬರು ನಿಂತಿದ್ದಾರಲ್ಲ ಅಲ್ಲಿವರೆಗೂ, ಅದರಿಂದ ಮುಂದಕ್ಕೆ ಅದು ಸಣ್ಣದೊಂದು ಉಪನದಿ, ಒಳ್ಳೆ ವರ್ಷ ಪೂರ್ತಿ ಹರಿತಾ ಇರುತ್ತೆ.